ಒಂದು ಸಾಕ್ತಾರ ನನಸ ಸಾಕ್ತಾ ಇರೋ ಕ್ಷಣ. ಯಸ್, ಓಹೋ ಮೈ ಗಾಡ್, ಕೋಪ್ರೋ ಹೀರೋ ಎಚ್ ಬ್ಲ್ಯಾಕ್, ಲೆಟ್ ಮಿ ಟಚ್ ಫಸ್ಟ್ ಟೈಮ್. ಓಹೋ, ಒಂದು ರಗ್ಡ್ ಸ್ಮೂತ್ ಟಚ್ ಇದೆ. ಫಸ್ಟ್ ಲೆಟ್ ಮೀ ಓಪನ್ ದಿಸ್ ಒನ್. ಯಸ್, that tiny camera. Okay, okay, bantu into media mode hore bantu. Hello, hi. ಇವತ್ತು ನಾವು ಮೂರು ವಸ್ತುಗಳನ್ನ ಅನ್ಬಾಕ್ಸ್ ಅಥವಾ ಪಟ್ಟಣ ಮುಕ್ತ ಮಾಡೋಣ. ಮೊದಲನೇದಾಗಿ ಮೈ ಫೇವ್ರೇಟ್, ನನಗೆ ಅತಿ ಇಷ್ಟವಾಗಿ ಬಹಳ ದಿವಸಗಳಿಂದ ವೇಟ್ ಮಾಡಿರ್ತಿರ್ತಕ್ಕಂಥ ವೆರಿ 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 ಲೈಕಿಂಗ್, ತುಂಬಾ ಇಷ್ಟಪಟ್ಟು ತುಂಬಾ ದಿವಸಗಳ ನಂತರ ನನ್ನ ಕೈಗೆ ಸಿಕ್ಕಿರ್ತಕ್ಕಂಥ ದಿಸ್ ಪ್ರಾಡಕ್ಟ್, ಅದು ಕೆಲಸ ಮಾಡಬೇಕಾಗಿರೋ ಈ ಒಂದು ಮೆಮರಿ ಕಾರ್ಡ್, ಫ್ಯಾಂಡಿಸ್ ಎಫ್ ಕ್ರೀಮ್ ಮೆಮರಿ ಕಾರ್ಡ್, ಜೊತೆಗೆ ಇದರ ಒಂದು ಜೊತೆಗಾರ, ಎರಡನೇ ಪ್ರಾಡಕ್ಟ್ ಇದು. ಸೊ ಈ ಮೂರುಗಳನ್ನ ಒಂದಾಗಿ ಒಂದು ನಂತರ ಅನ್ಬಾಕ್ಸ್ ಮಾಡೋಣ. GoPro Hero 8 Black, 12 megapixel camera, 4K 60 frames per second video camera, 33 feet andre 10 meter gala varigu neerinalli waterproof, 1080p andre full HD nalli live streaming maduva hyper smooth stable. Okay, GoPro official product India ante baridare. Okay, in side gade nodidre idaru innu special age idartakanta specifications galana kottidare. Imported by Creative Peripherals Distributor Limited, andre Mumbai nalli, Thane district nalli irtakanta Mumbai hatra Bhiwandi alli idana import madalagide. Hero Black idara importing details idrugade. 12 megapixel camera, 4K 8 times slow motion, hyper smooth 2.0, time wrap andre hyperlapse videos galanna tegibodu, 1080p andre full HD nalli live streaming madabodu, 4 proto HDR high definition high dynamic ranging andre onde photo nalli ond kade kattalu inond kade belaku idre eradanna select ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಹೈ ಡೆಫಿನಿಷನ್ ರೇಂಜಿಂಗ್ ಇದೆ. ರಾನಲ್ಲಿ ಫೋಟೋಗಳನ್ನು ಶೂಟ್ ಮಾಡಿಕೊಂಡು ಆಮೇಲೆ ಅದನ್ನು ಫೋಟೋಶಾಪ್ನಲ್ಲಿ ಎಡಿಟ್ ಮಾಡ್ಕೋಬಹುದು. ಹೈಟ್ ವೆಲ್ ಇನ್ ಬಿಲ್ಟ್ ಅದರ ಒಂದು ಅಡಾಪ್ಟರ್ಸ್ಗಳಿದೆ. ಸ್ಪೀಕ್ ರೆಕಗ್ನೈಸೇಷನ್ ಅಂದ್ರೆ ನೀವು ಜಸ್ಟ್ ಹೇಳುವ ಮೂಲಕ ಈ ಗೋಪ್ರೋ ಅನ್ನ ನಾವು ರೆಕಾರ್ಡ್ ಮಾಡ್ಕೋಬಹುದು, ಆಪರೇಟ್ ಮಾಡಬಹುದು. ಇನ್ನು ವಾಟರ್ ಪ್ರೂಫ್, 33 feet ಅಂದ್ರೆ 10 meter ಈ ಕ್ಯಾಮರಾವನ್ನ ನಾವು ನೀರಲ್ಲಿ ತಗೊಂಡೋದೆ ಅಂದ್ರೆ ಯಾವುದೇ ಸಮಸ್ಯೆ ಆಗುದಿಲ್ಲ. ಇನ್ ಬಿಲ್ಟ್ GPS ಇದೆ, ಯಾವ ಸ್ಥಳದಲ್ಲಿ ಇದನ್ನ ಶೂಟ್ ಮಾಡಿದೀವಿ, ಯಾವ ಸ್ಥಳದಲ್ಲಿ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗುತ್ತೆ. ಇನ್ ಬ್ಯಾಕ್ ಸೈಡ್ ಹೇಳ್ತೀವಿ ಕ್ರಿಯೇಟಿವ್ ಪೆರಿಫರಲ್ಸ್, 1 year ಎಕ್ಸ್ಟೆಂಡೆಡ್ ವಾರಂಟಿ, 1 year ವಾರಂಟಿ ಬೈ ಗೋಪ್ರೋ, 1 year ಎಕ್ಸ್ಟೆಂಡೆಡ್ ವಾರಂಟಿ ಬೈ ಲೋಕಲ್ ಇಂಡಿಯಾ ಈ ಕ್ರಿಯೇಟಿವ್ ಇಂಡಿಯಾ ಕಾಮ್ ಕಂಪ್ನಿ ಗೋಪ್ರೋ ವಾರಂಟಿ ಕೊಡೆ. ಇವ್ರ ಜನ ನಾವು ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡಬಹುದು. ಇದರ ಒಳಗಡೆ ಇನ್ನು ಸ್ವಲ್ಪ ಇದೆ, ಇದರ ಪರ್ಟಿಕ್ಯುಲರ್ ಈ ಕ್ಯಾಮ್ರಾದ ಒಂದು ಮಾಹಿತಿಯನ್ನು ಹಾಕಿದ್ದಾರೆ ಇವರು. ಈ ಕಡೆ ಈ ಬಾಕ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಒಂದು ಕ್ಯಾಮ್ರಾ ಇದೆ, ಒಂದು ಬ್ಯಾಟ್ರಿ ಇದೆ, ಒಂದು ಬಕಲ್ ಅಂದ್ರೆ ಅದನ್ನ ಅಡಾಪ್ಟ್ ಹೋಲ್ಡ್ ಮಾಡ್ಕೋತಕ್ಕಂಥದ್ದು, ಇನ್ನೊಂದು ಒಂದು ಜಸ್ಟ್ ಮೌಂಟ್ ಇದೆ, ಆಮೇಲೆ USB-C ಟೈಪ್ ಕೇಬಲ್ ಇದೆ, ಮೈಕ್ರೋ SD ಕಾರ್ಡ್ ರಿಕ್ವೈರ್ಡ್ ಹೋಲ್ಡ್ ರೇಟ್ಲಿ ಅಂತ. ಕ್ಯಾಮ್ರಾ ಟ್ರ್ಯಾಕ್ ಮಾಡ್ತಾ ಇದೆ, ನೋಡೋ ಚಿಕ್ಕ ಕ್ಯಾಮ್ರಾ ಇರ್ಬೋದು, ನೋಡೋದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡೋದು ಅನ್ನೋ ತರ ಈ ಕ್ಯಾಮ್ರಾ. ದಿಸ್ ಇಸ್ GoPro 8. Bingo. ಮೇಲ್ಗಡೆ ಇರ್ತಕ್ಕಂತ ಹಾರ್ಡ್ ಕೇಸ್ ಇದೆ, ಇರುತ್ತೆ ಒಳಗಡೆ. ಇದು ಸುರಕ್ಷಿತವಾಗಿರೋಣ. ಹಿಯರ್ ಕಮ್ಸ್ ಲೆಟ್ ಮಿ ಟಚ್ ಫಸ್ಟ್ ಟೈಮ್. ಓಹೋ, ಒಂದು ರಗ್ಡ್ ಸ್ಮೂತ್ ಟಚ್ ಇದೆ. ಫಸ್ಟ್ ಲೆಟ್ ಮಿ ಓಪನ್ ದಿಸ್ ಒನ್. ಯಸ್, ದ ಟೈನಿ ಕ್ಯಾಮ್ರಾ. ಮೇಲ್ಗಡೆ ಒಂದು ಫಿಲ್ಮ್ ಇದೆ, ಸ್ಕ್ರೀನ್ ಇದು ತೆಗೆದು ಒಳಗಡೆ ಇರ್ತಕ್ಕಂಥ ಫಿಲಮ್ ತೆಗಿಬೇಕು. ಕ್ಯಾಮ್ರಾದ ಎದುರುಗಡೆ ಇದೆ ಲೆನ್ಸ್. ಅನ್ಫಾರ್ಚುನೇಟ್ಲಿ ಇದನ್ನ GoPro 7 ತರ ಇದನ್ನ ತೆಗಿಯಕ್ಕಾಗಲ್ಲ, ಒಂದ್ ಸರಿ ಬ್ರೇಕ್ ಆದ್ರೆ ತುಂಬಾ ಕಷ್ಟ, ಕ್ಯಾಮ್ರಾನೇ ರಿಪ್ಲೇಸ್ ಮಾಡಬೇಕು. ಇದು ಒಂದು ಮಿನಿ ಡಿಸ್ಪ್ಲೇ ಇದೆ, ಇದರಲ್ಲಿ ಶೂಟ್ ಆಗ್ತಕ್ಕಂಥ ವಿಡಿಯೋ ಕಾಣಿಸೋದಿಲ್ಲ, ಜಸ್ಟ್ ಇದರ ಸೆಟ್ಟಿಂಗ್ಸ್ ಕಾಣಿಸುತ್ತೆ ಅಷ್ಟೇ. ಯಾವ ತರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಅಂತ, ಮೊದಲೆಲ್ಲ ಬರ್ತಕ್ಕಂಥದ್ರ ಜೊತೆಗೆ ಈ ತರ ಹೋಲ್ಡಿಂಗ್ಸ್ ಬರ್ತಾ ಇತ್ತು, ಇದು ಇದ್ರ ಜೊತೆಗೆ ಬರ್ತಾ ಇದೆ. ಕೆಲವು ವಿಡಿಯೋಗಳು ಬರ್ತಾ ಇದನ್ನ ತೆಗಿಬಹುದು, ರಿಪ್ಲೇಸ್ ಮಾಡಬಹುದು, ಸ್ಕ್ರೂ ಕೊಟ್ಟಿದ್ದಾರೆ. ಬಟ್ ನನಗೆ ಅಷ್ಟ
ಆಗ್ಲೇ ಈ ರೀತಿ ಇದೆ. ಕ್ಯಾಮ್ರಾ ಆನ್ ಮಾಡೋ ಮುಂಚೆ ಇದನ್ನ ಇಲ್ಲೇ ಹೀಗೆ ಇಡೋಣ. ಲವ್ ಯು ಗೋಪ್ರೋ. ಇದ್ರ ಮೇಲ್ಗಡೆ ಎಲ್ಲಿ 8 ಅಂತ ಬರೆದಿದ್ದಾರೆ ಅಂದ್ರೆ ಇಲ್ಲಿ ಸೈಡ್ ಗೆ ಬರೆದಿದ್ದಾರೆ, ಇಲ್ಲಿ ಫ್ರಂಟ್ ಇಲ್ಲ. ಕ್ಯಾಮ್ರಾ ವೆರಿ ನೋಡಿ, ನಾನು ಚಿಕ್ಕದು ಅಂದ್ರೆ ಒಂದು ಕ್ರೆಡಿಟ್ ಕಾರ್ಡ್ ಗಿಂತ ಚಿಕ್ಕ. ಕ್ರೆಡಿಟ್ ಕಾರ್ಡ್ ಅನ್ ಮೇಲೆ ಇಟ್ಟರೆ ಇನ್ನೂ ಇಷ್ಟು ಜಾಗ ಬಿಡುತ್ತೆ. ಒಳಗಡೆ ಏನೇನಿದೆ ಅಂತ ನೋಡೋಣ. ಇದು ಒಂಥರ 3mm ಕ್ರಾಸ್ ಅಂದ್ರೆ ಈ ತರ ಕರ್ವ್ ಇದೆ. ಸೇ ಟೈಪ್ ಒರಿಜಿನಲ್ ಗೋಪ್ರೋ ಕೇಬಲ್ ಇರಲಿ. ಒಂದು ಬ್ಯಾಟ್ರಿ. ಗೋಪ್ರೋ 8 ನ ಒಡನಾಡಿ ಗೋಪ್ರೋದಿಂದನೇ ಅಧಿಕೃತವಾಗಿ ರಿಲೀಸ್ ಆಗಿರ್ತಕ್ಕಂತ ವೆರಿ ಟೆಕ್ನಿಕಲಿ ವೆರಿ ಸಪೋರ್ಟಿವ್ ಪ್ರಾಡಕ್ಟ್ ಗೋಪ್ರೋ ಮೀಡಿಯಾ ಮಾಡ್ ಅನ್ಬಾಕ್ಸ್ ಮಾಡೋಣ. ಅದರ ಒಂದು ಪ್ರಾರಂಭಿಕ ರಿವ್ಯೂ ಅನ್ನ ಕೊಡೋಣ. ಗೋಪ್ರೋ ಮೀಡಿಯಾ ಮೋಡ್ ಗೋಪ್ರೋ 8 ಸ್ಪೆಷಲಿ ಇದು ಲಾಂಚ್ ಮಾಡಿರ್ತಕ್ಕಂಥದ್ದು. ಗೋಪ್ರೋ 8 ಕ್ಯಾಮ್ರಾದ ಜೊತೆಗೆ ಗೋಪ್ರೋ ಮೀಡಿಯಾ ಮೋಡ್. ಇದರಲ್ಲಿ ಡೈರೆಕ್ಷನಲ್ ಮೈಕ್ ಇದೆ ಎರಡು, ಒಂದು ಫ್ರಂಟ್ ಒಂದು ಸೈಡ್, ಇನ್ನೊಂದು ಸೈಡ್ ಕಡೆ. ಇನ್ನೊಂದು 3.5mm ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡಬೇಕಾದ್ರೆ ಇದು ಸಹಾಯ ಮಾಡುತ್ತೆ. ಜೊತೆಗೆ HDMI ಔಟ್ಪುಟ್ ಕೊಡುತ್ತೆ. USB-C ಪೋರ್ಟ್ ಡೈರೆಕ್ಟ್ ಆಗಿ ಇಲ್ಲಿಂದಲೇ ಅದಕ್ಕೆ ಚಾರ್ಜ್ ಮಾಡಬೇಕು, ಪ್ರತಿ ಬಾರಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ಇದರ ಜೊತೆ ಬೈ ಕ್ರಿಯೇಟಿವ್ ಪೆರಿಫೆರಲ್ಸ್. ಆಮೇಲೆ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾ, ಕಂಪಾಟಿಬಲ್ ವಿತ್ ಓನ್ಲಿ ಹೀರೋ 8 ಬ್ಲ್ಯಾಕ್. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದಕ್ಕೊಂದು ವಾರಂಟಿ ಕೊಟ್ಟಿದ್ದಾರೆ, ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಪ್ರಿಂಟ್ ಮಾಡಿ ಸೈಡ್ ಇಡೋಣ. ಮೀಡಿಯಾ ಮ್ಯಾಡ್ ಯೂಸರ್ ಗೈಡ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮೀಡಿಯಾ ಗೋಪ್ರೋ ಹೀರೋ 8 ನ ಒಡನಾಡಿ, ಒಳ್ಳೆ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಗಿಂಬಲ್ಸ್ ಗಳನ್ನ ಯೂಸ್ ಮಾಡಬೇಕು, ವಾಟರ್ ಪ್ರೂಫ್ ಅಲ್ಲ ಕ್ಯಾಮ್ರಾ, ವಾಟರ್ ಪ್ರೂಫ್ ನೀರಲ್ಲಿ ಹಾಕಿ ನೋ ಪ್ರಾಬ್ಲಮ್. ಆದ್ರೆ ಯಾವಾಗ ಮೀಡಿಯಾ ಮೋಡ್ ಅಟ್ಯಾಚ್ ಆದ್ರೆ ಅದನ್ನ ನೀರಲ್ಲಿ ಹಾಕುವಂತಿಲ್ಲ. ಇದನ್ನೇ ಇನ್ನಿತರ ಭಾಷೆಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದೇ ಚಿತ್ರವನ್ನ ಪುನರಾವರ್ತನೆ. ಓಕೆ ಸರಿ, ಹಾಗಾದ್ರೆ ನೋಡೋಣ. ತೆಗಿತೀನಿ ನಾನು ಇದು. ದಿಸ್ ಈಸ್ ಮೀಡಿಯಾ ಮೋಡ್. ಹಿಂದ್ಗಡೆ USB ಮೈಕ್ರೋ HDMI ಕಾರ್ಡ್ ಅನ್ನ ಇಲ್ಲಿ ನಾವು ಹಾಕಿ ಇದ್ರ ಸಹಾಯದಿಂದ ಔಟ್ಪುಟ್ ಅನ್ನ ಪಡಿಬಹುದು. ಇಲ್ಲಿ ಸಾರಿ ದಿಸ್ ಈಸ್ USB-C ಟೈಪ್ ಚಾರ್ಜರ್ ಇಲ್ಲಿ ಇದೆ ನೋಡಿ HDMI. ಇದನ್ನ ಬಳಕೆ ಮಾಡಿಕೊಂಡು ಇದರಿಂದ ಔಟ್ ಅನ್ನ ತಗೋಬಹುದು. ಇಲ್ಲಿ 3.5mm ಜಾಕ್ ಇದೆ, ಇದಕ್ಕನ್ನ ನಾವು TRF ಮೈಕ್ ಅನ್ನ ಹಾಕಬಹುದು. ಮೈಕ್ ನಲ್ಲಿ 200 ಪ್ರಕಾರ ಇರುತ್ತೆ, TR, TRF, TRRS. ಇದು TRS ಗೆ ಸಪೋರ್ಟ್ ಮಾಡುತ್ತೆ ಅಂತ ಎಲ್ಲಾ ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡ್ಕೋ ಸಲುವಾಗಿ, ಸ್ಟೋರ್ ಮಾಡ್ಕೋ ಸಲುವಾಗಿ ಒಂದು ಒಳ್ಳೆ ಮೆಮ್ರಿ ಕಾರ್ಡ್ ಅವಶ್ಯಕತೆ ಇದೆ. ನಾನು ಇದನ್ನ ಅಮೆಝಾನ್ ನಿಂದ ಸ್ಯಾಂಡಿಸ್ಕ್ ಅಂತಕ್ಕಂಥದ್ದು, ಸ್ಯಾಂಡಿಸ್ಕ್ ನಲ್ಲಿ ಹಲವಾರು ಆಗಿಲ್ಲ ಡಿಸ್ಕ್ ಎಕ್ಸ್ಟ್ರೀಮ್ ಮೈಕ್ರೋ SD ಕಾರ್ಡ್ ವಿತ್ ಎಕ್ಸ್ಟ್ರೀಮ್ ಕ್ಯಾಪ್ಚರ್ ಟ್ರಾನ್ಸ್ಫರ್ ಅಂಡ್ ಆಪ್ ಸ್ಪೀಡ್ ಅಂತ ಇದೆ. A2 ಫಾರ್ ಫಾಸ್ಟರ್ ಆಪ್ ಲೋಡಿಂಗ್ ಅಂಡ್ ಪರ್ಫಾರ್ಮೆನ್ಸ್. 64GB ಅಪ್ ಟು 160 MBPS ರೀಡ್, 60 MBPS ರೈಟ್ ಸ್ಪೀಡ್ ಅನ್ನ ಹೊಂದಿದೆ. ದಿಸ್ ಈಸ್ ಫಾರ್ ಆಕ್ಷನ್ ಕ್ಯಾಮ್ರಾ ಅಂತ ಇಲ್ಲೇ ಮೇಲ್ಗಡೆ ಬರೆದಿದ್ದಾರೆ. ಡ್ರೋನ್ ಕ್ಯಾಮ್ರಾ, ಅಲ್ಟ್ರಾ 4HD ಆಂಡ್ರಾಯ್ಡ್ ಸಪೋರ್ಟೆಡ್ ಕಾರ್ಡ್. ಓಕೆ, ಅಷ್ಟು ಹೈ ಸ್ಪೀಡ್ ಆಕ್ಷನ್ ಕ್ಯಾಮ್ರಾಗಳಿಗಾಗಿ ಸ್ಪೀಡ್ ಇದೆ. ಸೊ ಇಂಥ 4K at 60 ಫ್ರೇಮ್ಸ್ ಪರ್ ಸೆಕೆಂಡ್ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮೆಮರಿ ಕಾರ್ಡ್ಗಳು ತುಂಬಾ ಅವಶ್ಯಕತೆ. ಸಾಧಾರಣ ಮೆಮರಿ ಕಾರ್ಡ್ಗಳಿದ್ರೆ ಅದರಲ್ಲಿ ಶೂಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕಾರಣ 4K at 64 frames per second ಅಲ್ಲಿ ನೀವು ನಿಯರ್ಲಿ 40-50 MBPS ಸ್ಪೀಡ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇರುತ್ತೆ. ಅಷ್ಟು ಆ ಸ್ಪೀಡ್ಗೆ ಹೊಂದಿಕೊಳ್ತಕ್ಕಂಥ ಮೆಮರಿ ಕಾರ್ಡ್ ತೊಗೊಳ್ಳೋದು ತುಂಬಾ ಅವಶ್ಯಕತೆ. ಸಾಧಾರಣ ಕ್ಲಾಸ್ 4, ಕ್ಲಾಸ್ 10 ನಲ್ಲಿಯೂ ಕೂಡ ಇಷ್ಟು ವೇಗವಾಗಿರ್ತಕ್ಕಂಥ ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂಥ ಮೆಮರಿ ಕಾರ್ಡ್ಗಳು ಸಿಗೋದಿಲ್ಲ. ಆದ್ರೆ ಸಿಗಬೇಕು ಅಂದ್ರೆ ಒಂದು ಸ್ಯಾಂಡಿಸ್ ಎಕ್ಸ್ಟ್ರೀಮ್, ಇನ್ನೊಂದು ಸ್ಯಾಮ್ಸಂಗ್ EDO ಎವಲ್ಯೂಷನ್ ಅಂತ ಹೇಳಿ, ಆ ಎರಡು ಮೆಮರಿ ಕಾರ್ಡ್ಗಳು ಮಾತ್ರ. ಇನ್ನು ನೆಕ್ಸ್ಟ್ ಸ್ಯಾಂಡಿಸ್ ನೋರ್ ಪ್ರೋ ಎಕ್ಸ್ಟ್ರೀಮ್ ಅಂತ ಬಿಟ್ಟಿದ್ದಾರೆ, 100 MBPS ರೈಟ್ ಸ್ಪೀಡ್ ನಲ್ಲಿ ಬರ್ತಾ ಇದೆ. ಅದು ತುಂಬಾನೇ ಕಾಸ್ಟ್ಲಿ ಇರೋದ್ರಿಂದ, ಸೊ ನನಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಈ ಮೆಮರಿ ಕಾರ್ಡ್ ಅನ್ನ ತಗೊಂಡ್ಕೊಂಡಿದ್ದೀನಿ. ಹಿಂದ್ಗಡೆ ಇದರದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ. ಮೈಕ್ರೋ SD ಬಿಕಾಸ್ ಮಿತ್ ಇಸ್ ಆಲ್ಸೋ ಮೇಡ್ ಇನ್ ಚೈನಾ. ಇದರ ಒಂದಿಷ್ಟು ವಾರಂಟಿ ಕೊಟ್ಟಿದ್ದಾರೆ ಇವರು. ವಾರಂಟಿ 20 ಇಯರ್ ವಾರಂಟಿ ಇನ್ ಜರ್ಮನಿ, ರೀಸನ್ಸ್ ನಾಟ್ ರಿಕಗ್ನೈಸಿಂಗ್ ಅಂಡ್ ರೀಸನ್ಸ್ ನಾಟ್ ರಿಕಗ್ನೈಸಿಂಗ್ ಲೈಫ್ ಟೈಮ್. 30 ವರ್ಷಗಳವರೆಗೆ ವಾರಂಟಿಯನ್ನ ಕೊಟ್ಟಿದ್ದಾರೆ.
ಸರ್ಪ್ರೈಸ್, ಸ್ಮೂತ್ ವರ್ಷ. ರೈಟ್ ಪ್ರೂಫ್, ಟೆಂಪರೇಚರ್ ಪ್ರೂಫ್, ವಾಟರ್ ಪ್ರೂಫ್, ಶಾಕ್ ಪ್ರೂಫ್, ಎಕ್ಸ್ರೇ ಪ್ರೂಫ್, ಇಷ್ಟು ಪ್ರೂಫ್ ಗಳನ್ನು ಹೊಂದಿರತಕ್ಕಂಥ ನೋಡಲು ಚಿಕ್ಕ ವಸ್ತು, ಕಾರ್ಯಕ್ಷಮತೆ ತುಂಬಾ ಹೈ. ಇದನ್ನು ಸಹ ಕಟ್ ಮಾಡೋಣ. ಇದಕ್ಕಾಗಿ ಯಾವುದು ಕತ್ರಿ ಅವಶ್ಯಕತೆ ಇಲ್ಲ, ಕೈಯಿಂದನೇ ಮಾಡಬಹುದು. ಮೆಮೊರಿ ಕಾರ್ಡ್ ಸುರಕ್ಷಿತ ಕವಚದಲ್ಲಿ ಇರ್ತದೆ. ಓಪನ್ ಮಾಡೋ ಇದು ಇರಿದ್ರೆ ಇದರಲ್ಲಿ ಒಂಥರ ಸೀಲ್, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಮೊದಲೆಲ್ಲ ಈ ಥರ ಒಂದು ಬಾಕ್ಸ್ ಟೈಪ್ ಬರುತ್ತೆ, ಇದು ಯಾವುದು ಸೀಲ್ ಟೈಪ್ ಇದೆ ಇದು. ಓಕೆ, ಇದನ್ನು ಓಪನ್ ಮಾಡೋಣ. ಎಸ್, ಪ್ಲಾಸ್ಟಿಕ್ ಒಂದು ಅಡೆಸಿವ್ ಸ್ಟೀಲ್ ಸೀಲ್ ಇದೆ. ಎಸ್, ಚಿಕ್ಕ ಮೆಮೊರಿ ಕಾರ್ಡ್ ಕೈಲಿ ನೋಡಿ, ಚಿಕ್ಕದಿದೆ. ಎಸ್, 64 GB ಒಂದು ಉಗುರಿನಲ್ಲಿ ಸೆಟ್ ಆಗುತ್ತೆ. ಇದನ್ನ ಇದ್ರ ಒಳಗಡೆ ಇನ್ಸಲ್ಟ್ ಮಾಡೋಣ.